ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಗೋಮಾಂಸ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಅತ್ಯ ನಿಷೇಧ ಮಾಡಿದ್ದಾರೆ ಅಂತ ನಾವು ಹೇಳೋದು. ಅಲ್ಲಲ್ಲ, ಇವರು ರಾಜಕೀಯವಾಗಿ ಜನರನ್ನು ಎಬ್ಬಿಸಿ ಹಾಕಿಕೊಂಡು ಇವತ್ತು ಹತ್ಯೆ ಆಗ್ತದೆ ಈ ಆಗ್ತದೆ ಜನರ ಭಾವನೆಯಲ್ಲಿ ಕೆರಳಿಸಿಕೊಂಡು ಅಧಿಕಾರಕ್ಕೆ ಬಂದ್ರು. ಬಂದಾಗ ಏನೊಂದು ಮಾಡಬೇಕಲ್ಲ, ಮಾಡದಿದ್ರೆ ಜನ ಇವತ್ತು ಕೇಳ್ತಾರಲ್ಲ. ಅದಕ್ಕೆ ಬರೀ ಜನರ ಕಣ್ಣಿಗೆ ಮನ್ನಚಿಕೆ ಮಾಡಿದ ಹೊರತು ಇವರು ಮಾಡ್ದಿಂದ ಇವತ್ತು ಗೋ ಸಂತತಿ ಜಾಸ್ತಿ ಆಗಿದೆಯಾ? ಇಲ್ಲ. ಇವತ್ತು ನಮ್ಮ ಇವರು ಕೊಟ್ಟ ಲೆಕ್ಕ ಪ್ರಕಾರ 14,000 ಇವತ್ತು ಗೋಗಳು ಕಡಿಮೆ ಆಗಿದೆ. ಎಲ್ಲಿಗೋಯ್ತು ಇವತ್ತು ಮೇವುಗಳು? ಮೇವು ಇವರು ಹಾಕ್ಲಿಕ್ಕೆ ಅವನಿಗೆ ದನಿ ಯಾ ಮಾಲೀಕನಿಗೆ ಇವರು ಏನು ಸಹಾಯ ಮಾಡ್ತಾರೆ? ಜಿಲ್ಲೆಗೊಂದು ಗೋಶಾಲೆ ಕಟ್ತೇವೆ ಅಂತ ಹೇಳಿದರು. ಇವತ್ತು ಒಂದೇ ಒಂದು ಜಿಲ್ಲೆಗೆ ಇವರು ಕಟ್ಟಿದಾರ? ಕಾಂಗ್ರೆಸ್ ಕೊಡ್ತಾ ಇದ್ದಂತಹ ಒಂದು ಏನು ದುಡ್ಡು ಸಬ್ಸಿಡಿ ಇತ್ತು ಅಷ್ಟೇ ಅಲ್ಲದೆ ಒಂದು ನಯ ಪೈಸೆ ಇವರಿಗೆ ಜಾಸ್ತಿ ಮಾಡಲಿಲ್ಲ. ಅದೆಲ್ಲ ಬಿಟ್ಟು ಕರ್ನಾಟಕದ ಬಾರ್ಡರ್ಗಳಿರೋ ಇವತ್ತು ಎಕ್ಸ್ಪೋರ್ಟ್ ಮಾಡುವಂತ ಫ್ಯಾಕ್ಟ್ರಿಗೆಲ್ಲ ಲೈಸೆನ್ಸ್ ಕೊಡ್ತಾರಲ್ಲ, ಅದೇನ್ ಯಾಕೆ ನಿಲ್ಲಿಸುವುದಿಲ್ಲ? ಓಕೆ, ಗೋಮಾಂಸ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಡ್ತಾ ಇದಾರೆ. ಹೌದಾ? ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಯಾಕೆ ಅದನ್ನ ನಿಲ್ಲಿಸುದಿಲ್ಲ? ಇದ್ರ ಮಧ್ಯೆ ನಾನೊಂದು ಸೇರಿಸ್ಬಿಡ್ತೀನಿ. ಗೋವಾ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಗೋಮಾಂಸವನ್ನ ಇದು ಮಾಡ್ತೀವಿ. ಈಶಾನ್ಯ ಭಾರತಕ್ಕೆ ಹೋದಾಗ ಅಲ್ಲಿನ ಬಿಜೆಪಿ ನಾಯಕರೇ ನಾವು ತಿಂತೀವಿ ಇದ್ರ ಬಗ್ಗೆ ಹೋಗ್ತಾರೆ. ಕೇರಳದ ಕೆಲವು ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಮಾತಾಡಲ್ಲ, ಪ್ರಸ್ತಾಪನೆ ಮಾಡಲ್ಲ. ಅದನ್ನ ಹೇಳಿದ್ದು ನಾವು ಅಖಂಡ ಭಾರತ, ಭಾರತ ಒಂದು, ಭಾರತದೊಂದು ಹೇಳಿ ನಿಮ್ಮಲ್ಲಿ ಯಾಕೆ ಬೇರೆ ಬೇರೆ ಕಾನೂನು? ಕಾಂಗ್ರೆಸ್ ಇದ್ರೆ ದೇಶಕ್ಕೊಂದು ಕಾನೂನು, ನೀವು ಬಂದು ಕೇರಳಕ್ಕೆ ಒಂದು ಕಾನೂನು, ಕರ್ನಾಟಕಕ್ಕೆ ಒಂದು ಕಾನೂನು, ಗೋವಾಕ್ಕೆ ಒಂದು ಕಾನೂನು, ನಿಮ್ಮ ಸೆಂಟ್ರಲ್ಗೆ ಒಂದು ಕಾನೂನು, ಮತ್ತೆ ನೀವೇನು ಭಾರತ ಒಂದು ಭಾರತೀಯರು ಅಂತ ಹೇಳಿ ಈಗ ಅವ್ರು ನಿಮ್ಮೇಲೆ ಬ್ಲೇಮ್ ಮಾಡೋದಿಷ್ಟೇ.